ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಲ್ಲ ಅಯ್ಯೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ತುಂಬ ಜನ ನಾವು ನಮಗೆ ಮಗು ಹಾಕ್ತಾ ಇಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಟ್ರೀಟ್ಮೆಂಟನ್ನು ಕೂಡ ತೊಗೊಳ್ತಾ ಇರ್ತೀವಿ ಅಲ್ವಾ ಅದ್ರ ಜೊತೆಯಲ್ಲಿ ನಾವು ಪ್ರತಿನಿತ್ಯ ನಮ್ಮ ಒಂದು ಮನೆಯಲ್ಲಿ ಬಂದು ಹಲವಾರು ಟಿಪ್ಸ್ಗಳನ್ನ ಟ್ರೈ ಮಾಡ್ತಾ ಇರ್ತೀವಿ ಹಾಗೆಯೇ ಒಂದು ಹೆಲ್ತಿ ಡಯಟ್ ಆಗಿರ್ಬೋದು ಹೀಗೆ ಏನೇನೋ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀವಿ ಮಗು ಬೇಕು ಅಂತ ಸೊ ಆದರೆ ನಮಗೆ ಗೊತ್ತಿಲ್ಲದೇ ನಾವು ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇರ್ತೀವಿ ಪ್ರತಿನಿತ್ಯದ ಲೈಫ್ ಸ್ಟೈಲಲ್ಲಿ ಬಟ್ ಅದು ನಮಗೆ ಮಾಡುವಾಗ ಗೊತ್ತೇ ಆಗೋದಿಲ್ಲ ಅದು ನಮ್ಮ ಒಂದು ಪ್ರೆಗ್ನೆನ್ಸಿ ಮೇಲೆ ಪ್ರಭಾವ ಬೀರಬಹುದು ಅಂತ ಸೊ ಅಂಥ ಮಿಸ್ಟೇಕ್ಸ್ಗಳು ಯಾವುದು ಯಾವುದನ್ನು ನೀವು ಅವಾಯ್ಡ್ ಮಾಡಬೇಕು ಸೊ ಎಲ್ಲ ಡೀಟೇಲ್ ಕೂಡ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೂ ವಾಚ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ ಅಥವಾ ಹಲವಾರು ಟೆನ್ಷನ್ಗಳಿಂದ ಆಗಿರ್ಬೋದು ನಮಗೆ ಕಾಫಿ ಟೀ ಅನ್ನೋದಕ್ಕೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅಲ್ವಾ ಸೊ ಕಾಫಿ ಕುಡಿದ್ರೇ ನಮಗೆ ಮೈಂಡ್ ಫ್ರೆಶ್ ಆಗೋದು ಸೊ ಈ ರೀತಿಯ ಒಂದು ಡಿಸಿಷನನ್ನು ನಾವು ತೊಗೊಂಡಿರ್ತೀವಿ ಬಟ್ ಇದಕ್ಕೆ ಯಾವುದೇ ರೀತಿಯಾದ ಸೈಂಟಿಫಿಕಲಿ ಒಂದು ಪ್ರೂವ್ ಇಲ್ಲ ಫ್ರೆಂಡ್ಸ್ ಓಕೆನಾ ಇದನ್ನು ನಾವು ನಮ್ಮೊಂದು ಮೈಂಡ್ಸೆಟ್ನ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಓ ನನಗೆ ಕಾಫಿ ತೊಗೊಂಡ್ರೆ ತಲೆನೋವು ಕಡಿಮೆ ಆಗೋದು ಅಂತ ಬಟ್ ನೆನಪಿಲಿ ಫ್ರೆಂಡ್ಸ್ ಅದರಲ್ಲಿ ಇರುವಂತಹ ಕೆಫಿನ್ ಅಂಶ ಏನಿರುತ್ತೆ ಅದು ನಿಮ್ಮ ಒಂದು ಪ್ರೆಗ್ನೆನ್ಸಿ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಾನು ಹೇಳೋದೇನಂದರೆ ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನಿಂಗನ್ನು ಮಾಡ್ತಾ ಇದ್ದೀರಾ ಸೊ ಈ ಒಂದು ಕೆಫಿನ್ ಇಂಟೇಕನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಇಲ್ಲಪ್ಪ ನಮ್ಗೆ ಅವಾಯ್ಡ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂದರೆ ನೀವು ದಿನಕ್ಕೆ ನಾಲ್ಕು ಸಲ ಐದು ಸಲ ಕುಡಿತಿದ್ದೀರಾ ಅಂದರೆ ಅದನ್ನು ದಿನಕ್ಕೆ ಎರಡು ಸಲ ಕುಡಿಯೋ ಥರ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ನೆಕ್ಸ್ಟ್ ಬರ್ತಾ ಬರ್ತಾ ದಿನಕ್ಕೊಂದು ಸಲ ನೆಕ್ಸ್ಟ್ ಆಮೇಲೆ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಬಿಡೋದು ಸೊ ಈ ರೀತಿ ಟಿಪ್ಪನ್ನು ಫಾಲೋ ಮಾಡಿ ಓಕೆನಾ ಇದಾಯಿತು ನಮ್ಮ ಮೊದಲನೇ ಟಿಪ್ ಇನ್ನು ನೆಕ್ಸ್ಟ್ ಒನ್ ಏನಂದರೆ ಸೊ ಇವಾಗ ಸ್ವಲ್ಪ ಲೇಟ್ ನೈಟಾಗಿ ನಿದ್ದೆ ಮಾಡೋದು ಎಲ್ಲರಿಗೂ ಸ್ವಲ್ಪ ಫ್ಯಾಷನ್ ರೀತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮೊಬೈಲ್ ನೋಡೋದರಿಂದ ಆಗಿರಬಹುದು ಅಥವಾ ನಾವು ಲ್ಯಾಪ್ಟಾಪಲ್ಲಿ ಸಮಥಿಂಗ್ ಏನೋ ನೋಡ್ಕೊತ ಕೆಲಸ ಮಾಡ್ತಾ ಲೇಟಾಗಿ ಮಲ್ಕೊಳ್ಳೋದು ಲೇಟಾಗಿ ಎದ್ದೊಳೋದು ಸೊ ಇದೆಲ್ಲ ಸ್ವಲ್ಪ ಫ್ಯಾಷನ್ ಅಂತಲೇ ಹೇಳ್ಬೋದು ಇವಾಗಿನ ಕಾಲದಲ್ಲಿ ಬಟ್ ಈ ಒಂದು ಫ್ಯಾಷನ್ ಅಂತ ನೀವೇನು ಮಾಡ್ಕೊಂಡಿರ್ತೀರ ಇದು ನಿಮ್ಮ ಒಂದು ಹಾರ್ಮೋನಲ್ಸ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಫ್ರೆಂಡ್ಸ್ ಹೌದು ಸೊ ನಿಮ್ಮ ಒಂದು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಇದ್ರೂ ಕೂಡ ಅದು ಬೇಗನೆ ಇಂಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಮಾಡುತ್ತೆ ಸೊ ಯಾರೆಲ್ಲ ಕಪಲ್ಸ್ಗಳು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇರ್ತೀರ ನೀವು ಮಿನಿಮಮ್ ಅದು ದಿನಕ್ಕೆ ಏಳರಿಂದ ಎಂಟು ಗಂಟೆಯಷ್ಟು ಪರ್ಫೆಕ್ಟಾಗಿ ನಿದ್ದೆ ಮಾಡಬೇಕು ಏಳರಿಂದ ಎಂಟು ಗಂಟೆ ಅಂದ ತಕ್ಷಣ ಯಾವುದೋ ಟೈಮಲ್ಲಿ ಮಲ್ಕೊತೀನಿ ಇನ್ಯಾವುದೋ ಟೈಮಲ್ಲಿ ಹೇಳ್ತೀನಿ ಏಳರಿಂದ ಎಂಟು ಗಂಟೆ ಟೋಟಲ್ಲ ಬಿಡುತ್ತೆ ಅಂತ ಅಲ್ಲ ಫ್ರೆಂಡ್ಸ್ ರಾತ್ರಿ ಬೇಗ ಮಲ್ಕೊಳ್ಳೋದು ಬೆಳಗ್ಗೆ ಬೇಗ ಎದ್ದೊಳೋದು ಸೊ ಈ ಒಂದು ಅಭ್ಯಾಸ ಏನಿದೆ ಇದು ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಇನ್ನು ನೆಕ್ಸ್ಟ್ ಒಂದು ಬರೋದಾದರೆ ಫ್ರೆಂಡ್ಸ್ ನಮ್ಮೊಂದು ಫಿಸಿಕಲ್ ಆಕ್ಟಿವಿಟೀಸ್ ಈ ವಿಷಯದ ಬಗ್ಗೆ ನಾನು ತುಂಬ ಸಲ ಮಾತಾಡಿದ್ದೀನಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಯಾವ ಫಾರ್ ಎಕ್ಸಾಂಪಲ್ ಈಗ ನೀವು ಓವರ್ ವೇಟ್ ಇರ್ತೀರ ಅನ್ಕೊಳ್ಳಿ ಸೊ ಓಕೆ ನಾನು ಒಂದು ತಿಂಗಳಲ್ಲಿ ಇಷ್ಟು ಕೆ ಜಿ ಸಣ್ಣ ಆಗಬೇಕು ಅಂತ ನಿಮ್ಮ ಒಂದು ಗೋಲ್ ಇರುತ್ತೆ ಅದಕ್ಕೋಸ್ಕರ ನೀವು ಪ್ರತಿನಿತ್ಯ ಒನ್ ಅವರ್ ಟೂ ಅವರ್ ಫುಲ್ ಓವರ್ ಎಕ್ಸಸೈಸನ್ನು ಮಾಡಿಬಿಡೋದು ಬೇಗ ಸಣ್ಣ ಆಗಬೇಕು ಅನ್ನೋಕ್ಕೋಸ್ಕರ ಸೊ ಈ ರೀತಿ ಎಲ್ಲ ಹರಸಾಹಸ ಪಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಓಕೆನಾ ಸೊ ಆದಷ್ಟು ನೀವು ಪ್ರತಿನಿತ್ಯ ಒಂದು ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಎಕ್ಸಸೈಸನ್ನು ಮಾಡಿ ಬಟ್ ಅದರಲ್ಲೂ ಕೂಡ ಓವರ್ ಪ್ರೆಷರ್ ಬೀಳುವಂಥ ಅಂದರೆ ಹೊಟ್ಟೆ ಭಾಗಕ್ಕೆ ತುಂಬಾ ಪ್ರೆಷರ್ ಬಿಡುವಂತಹ ಎಕ್ಸಸೈಸ್ಗಳನ್ನು ಮಾಡಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸ್ಮಾಲಾಗಿ ಆದರೂ ಹೋಗಿ ಬನ್ನಿ ತರ್ಟಿ ಮಿನಿಟ್ಸ್ ಓಕೆನಾ ಸೊ ಓವರ್ ಪ್ರೆಷರ್ ಹಾಕುವಂತಹ ಎಕ್ಸಸೈಸ್ಗಳನ್ನು ಕೂಡ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಅಂದರೆ ಫ್ರೆಂಡ್ಸ್ ಸೆಲ್ಫ್ ಡಿಮೋಟಿವೇಶನ್ ಹೌದು ಫ್ರೆಂಡ್ಸ್ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನಪ್ಪಾ ಅಂತ ಅಯ್ಯೋ ನನ್ನ ಮಗು ಆಗ್ತಾ ಇಲ್ಲ ಅಯ್ಯೋ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಸೊ ನನ್ನ ಒಂದು ಫಾರ್ ಎಕ್ಸಾಂಪಲ್ ಏನಾದ್ರು ಬ್ಲಡ್ ಟೆಸ್ಟ್ ಏನಾದರೂ ಮಾಡ್ತಿರ್ತೀನಿ ಅನ್ಕೊಳ್ಳಿ ಏನೊಂದು ರಿಪೋರ್ಟ್ಸಲ್ಲಿ ಎಲ್ಲ ವ್ಯಾಲ್ಯೂಸ್ ಜಾಸ್ತಿ ಬಂದ್ಬಿಟ್ಟೈತೆ ಏನೇ ಮಾಡಿದ್ರು ಏನೂ ಇಲ್ಲ ಸೊ ಈ ರೀತಿ ನಿಮ್ಮನ್ನೇ ನೀವು ಡಿಮೋಟಿವೇಟ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಓಕೆನಾ ಸೊ ಆದಷ್ಟು ಮೋಟಿವೇಟ್ ಮಾಡ್ಕೊಳ್ತಾ ಇರಿ ಓಕೆನಾ ಸೊ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಆದಷ್ಟು ನೀವು ಮೋಟಿವೇಶನ್ ವ್ಲಾಗ್ಸ್ಗಳನ್ನ ನೋಡ್ತಾ ಇರಿ ಓಕೆನಾ ನಿಮ್ಮನ್ನು ನೀವು ಯಾವಾಗಲೂ ಮೋಟಿವೇಟ್ ಮಾಡ್ಕೊಳ್ತಾ ಇರಿ ಫ್ರೆಂಡ್ಸ್ ಸೊ ಪರ್ ಪ್ರತಿದಿನದ ಆ್ಯಕ್ಟಿವಿಟೀಸಲ್ಲಿ ಆದಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ ಸೊ ಅವಾಗ ನಿಮ್ಮ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಕೂಡ ಆ್ಯಕ್ಟಿವ್ ಆಗಿ ಎಲ್ತಿಯಾಗಿ ಇರುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಈ ಚಿಕ್ಕ ಪುಟ್ಟ ತಪ್ಪುಗಳನ್ನು ನೀವು ಪ್ರತಿನಿತ್ಯ ಮಾಡ್ತಾ ಇರ್ತೀರ ಸೊ ಇದನ್ನು ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಬೇಗ ನಿಮ್ಮ ಒಂದು ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಗಲಿ ಇಷ್ಟು ಹೇಳ್ತಾ ಇವತ್ತು ನಿಮ್ಮ ವೀಡಿಯೋನ ಫಿನಿಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್